ಬಿಗ್ ಬಾಸ್ ಸ್ಪರ್ಧಿ ಆಚಾರ್ಯ ತಮ್ಮ ಪತ್ನಿಯ ಜೊತೆ ರಾಜಾ ರಾಣಿ ಶೋನಲ್ಲಿ ಭಾಗವಹಿಸಿದ್ರು ಫಿನಾಲೆ ಹಂತದವರೆಗೂ ನಾನ್ ಸ್ಟಾಪ್ ಮನೋರಂಜನೆ ನೀಡಿದ ಈ ಜೋಡಿ ಅಪಾರ ಅಭಿಮಾನಿಗಳನ್ನ ಕಿರುತೆರೆಯಲ್ಲಿ ಗಳಿಸಿದ್ರು ಇದೇ ವೇದಿಕೆ ಮೇಲೆ ಪುಟ್ಟ ಕಂದಮ್ಮನ ಆಗಮನ ಆಗಬೇಕು ಅನ್ನೋ ಆಸೆಯನ್ನ ಶ್ರಾವಣಿ ಹೇಳಿಕೊಂಡಿದ್ರು ಅದರಂತೆ ನನ್ನಮ್ಮ ಸೂಪರ್ ಸ್ಟಾರ್ಗೆ ಮಗಳ ಜೊತೆ ಎಂಟ್ರಿ ಕೊಟ್ಟಿದ್ದಾರೆ ನನ್ನಮ್ಮ ಸ್ಟಾರ್ ರಿಯಾಲಿಟಿ ಶೋ ಅದ್ದೂರಿಯಾಗಿ ಮೂಡಿ ಬರ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಆಚಾರ್ಯ ಮತ್ತು ಶ್ರಾವಣಿ ತಮ್ಮ ಮಗುವನ್ನ ಜನರಿಗೆ ಪರಿಚಯ ಕೊಡ್ತಾರೆ ಹಾಗೂ ನಾಮಕರಣ ಮಾಡ್ತಾರೆ ನಟ ಸೃಜನ್ ಲೋಕೇಶ್ ತಾರ ಅನುಪ್ರಭಾಕರ್ ಮಗುವಿಗೆ ನಾಮಕರಣ ಮಾಡ್ತಾರೆ ನನಗೆ ಜೀವ ಇರುವ ಮಗು ಬೇಕು ಅಂತ ಶ್ರಾವಣಿ ರಾಜಾರಾಣಿ ರಿಯಾಲಿಟಿ ಶೋನಲ್ಲಿ ಮಗುವನ್ನ ಸಂಭಾಳಿಸುವ ಟಾಸ್ಕ್ ವೇಳೆ ನೋಡುತ್ತಿದ್ದ ಪ್ರತಿಯೊಬ್ಬರು ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ್ರು ಸಮೀರಾಚಾರ್ಯ ಪತ್ನಿ ಆರೈಕೆ ಮಾಡೋದ್ರ ಬಗ್ಗೆ ಮಾತನಾಡಿದ್ದಾರೆ ಒಂಬತ್ತು ತಿಂಗಳು ನಾನು ಶ್ರಾವಣಿಯನ್ನ ಅಮ್ಮನ ಮನೆಗೆ ಕಳಿಸಲಿಲ್ಲ ನಮ್ಮ ಮನೆಯಲ್ಲಿ ಇರಿಸಿಕೊಂಡು ನೋಡ್ಕೊಂಡಿದ್ದೀನಿ ನಮ್ಮ ಭಾವನೆಗಳನ್ನ ಇಲ್ಲಿ ಹಂಚಿಕೊಂಡಿದ್ದೀವಿ ತೀರ್ಪುಗಾರರು ಹಾಗೂ ಜನರ ಆಶೀರ್ವಾದ ಮಾಡಿದ್ದಕ್ಕೆ ಈಕೆ ಬಂದಳು ಎಂದು ವೇದಿಕೆ ಮೇಲೆ ಮಾತನಾಡುವಾಗ ಸಮೀರಾಚಾರ್ಯ ಭಾವುಕರಾಗ್ತಾರೆ ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿ ಮಗುವಿಗೆ ನಾಮಕರಣ ಮಾಡಿರುವುದು ತಿಳಿಯುತ್ತೆ ಸೃಜನ್ ಲೋಕೇಶ್ ಮಗುವಿನ ಕಿವಿಯಲ್ಲಿ ಸರ್ವಾರ್ಥ 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 ಎಂದು ಮೂರು ಸಲ ಕರೀತಾರೆ ಮಗು ತುಂಬಾ ಮುದ್ದಾಗಿದೆ ಎಂದು ನಿರಂಜನ್ ದೇಶಪಾಂಡೆ ರಾಜಾ ರಾಣಿ ರಿಯಾಲಿಟಿ ಶೋನಲ್ಲಿ ಮಗು ಅವಾರ್ಷನ್ ಆಗಿರುವ ವಿಚಾರವನ್ನ ಹಂಚಿಕೊಂಡಿದ್ರು ಆರೋಗ್ಯ ಸಮಸ್ಯೆಯಿಂದ ಅವಾರ್ಷನ್ ಆಗಿತ್ತು ಆಗ ನಾನು ಮನೆಯಲ್ಲೇ ಮೂರು ತಿಂಗಳು ವಿಶ್ರಾಂತಿಯಲ್ಲಿದ್ದೆ ನನಗೆ ಜೀವ ಇರುವ ಮಗು ಬೇಕು ಅನ್ನಿಸ್ತಿದೆ ದೇವರು ಆಶೀರ್ವಾದ ಎಂದಿದ್ದಾರೆ